ನವಲಗುಂದ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಭರ್ಜರಿ ಸ್ವಾಗತ. ಸಾವಿರಾರು ಕಾರ್ಯಕರ್ತರು ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರ ಪ್ರಚಾರಕ್ಕೆ ಸಾಥ್ ನೀಡಿದರು. 40ಕ್ಕೂ ಹೆಚ್ಚು ಜನ ಸಚಿವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷವನ್ನು ಸೇರಿದರು. ಕುರುಬ ಸಮಾಜದವರು ಕಂಬಳಿಯನ್ನು ಹೊದಿಸಿ ಕುರಿಮರಿಯನ್ನು ನೀಡಿ ಸನ್ಮಾನಿಸಿದರು. ನಂತರ ಮಾತನಾಡಿದಂತಹ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಇಡೀ ಜಗತ್ತೇ ಕೊಂಡಾಡುತ್ತಿದೆ, ಆದರೆ ಕಾಂಗ್ರೆಸ್ನವರು ಮಾತ್ರ ತೆಗಳುತ್ತಲೇ ಇರುತ್ತಾರೆ. ಕಾಂಗ್ರೆಸ್ ತೆಗಳುವಿಕೆಯಿಂದ ಕಮಲ ಮತ್ತಷ್ಟು ಅರಳುತ್ತದೆ ಎಂದು ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದರು. ನವಲಗುಂದ ಕ್ಷೇತ್ರದ ಗೊಬ್ಬರ ಗುಂಪಿ ಸೇರಿದಂತೆ ವಿವಿಧೆಡೆ ಪ್ರಚಾರವನ್ನು ನಡೆಸಿದಂತಹ ಅವರು ತೆರೆದ ವಾಹನದಲ್ಲಿ ಭಾಷಣವನ್ನು ಮಾಡಿ ಮತಯಾಚನೆ ಮಾಡಿದರು. ಈ ವೇಳೆ ಮಾತನಾಡಿದಂತಹ ಅವರು, ಮೋದಿ ಅವರನ್ನು ತೆಗಳುವುದೇ ಕಾಂಗ್ರೆಸ್ ಕೆಲಸವಾದಂತಾಗಿದೆ. ರಾಹುಲ್ ಗಾಂಧಿ ಮೌತ್ ಕಾ ಸೌದಾಗರ್ ಎಂದು ಕರೆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿಷದ ಹಾವಿಗೆ ಹೋಲಿಸುತ್ತಾರೆ. ಕಾಂಗ್ರೆಸ್ಗರಿಗರೆಯೇ ಹೇಳಿಕೊಳ್ಳಲು ಯಾವುದೇ ವಿಷಯಗಳೇ ಇಲ್ಲ. ಹೀಗಾಗಿ ಮೋದಿಯನ್ನು ತೆಗಳುವುದೇ ಅವರ ಕೆಲಸವಾದಂತಾಗಿದೆ. ಬಯಲಿ, ಎಷ್ಟು ಬೇಕಾದರೂ ಬಯಲಿ, ಅವರು ಬೈದಷ್ಟು ಕಮಲ ಅರಳುತ್ತದೆ ಎಂದರು. ಅಲೆಮಾರಿ ಜನಾಂಗದವರನ್ನು ರಾಷ್ಟ್ರಪತಿ ಮಾಡಿದಂತಹ ಯಾವುದಾದರೂ ಪಕ್ಷವಿದೆ ಎಂದರೆ ಅದು ಬಿಜೆಪಿ. ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವಿಜ್ಞಾನಿಯನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿದ ಕೀರ್ತಿ ನಮ್ಮ ಪಕ್ಷದ್ದು. ನಮ್ಮ ಹೆಮ್ಮೆ ಬಿಜೆಪಿ. ಈ ರಾಜ್ಯ ಹಾಗೂ ದೇಶದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗಬೇಕೆಂದರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ಬರೀ ರೈತರ ಮೇಲೆ ಲಾಠಿಚಾರ್ಜನ್ನು ಮಾಡಲು ಗೋಲಿಬಾರನ್ನು ನಡೆಸುತ್ತದೆ ಎಂದು ನುಡಿದರು. ಇಂತಹ ಕಾಂಗ್ರೆಸ್ಗೆ ಪಾಠ ಕಲಿಸುವ ಸಮಯ ಇದೀಗ ಬಂದಿದೆ. ಆದ ಕಾರಣ ಇದನ್ನು ಅರ್ಥಕೊಂಡು ಬಿಜೆಪಿಗೆ ಮತ ಚಲಾಯಿಸುವ ಮೂಲಕ ಪಾಠ ಕಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಿದ್ದಣ್ಣ ಜಿನ್ನರ್ ಶರಣು ಯಮನೂರು, ಮಂಜುನಾಥ ಜಟ್ಟನ್ನವರ್, ವಿರೂಪಾಕ್ಷ ಪಲ್ಲಟ್ಟಿ, ಇನ್ನೂ ಸಾವಿರಾರು ಕಾರ್ಯಕರ್ತರು ಮುಖಂಡರು ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ರಾಜೇಶಾಬ್ ಶಿರ್ಕೋಳ್, ಎನ್ಕೆಎಸ್ ಟಿವಿ 4, ನವಲಗುಂದ. ಒಬ್ಬ ಚಾ ಮಾರ್ತಕ್ಕಂತ ವ್ಯಕ್ತಿ ಅಂತ ಹೇಳ್ತಾನೆ ಅಂದ್ರೆ ಚಾ ಮಾರ್ತಕ್ಕಂತ ವ್ಯಕ್ತಿ ಮನುಷ್ಯರಲ್ಲ. ಪ್ರಧಾನಮಂತ್ರಿ ಆಗ್ಬಾರ್ದ, ಬಡವ ಮೇಲೆ ಎತ್ತು ಹೋಗ್ಬಾರ್ದ. ಇವತ್ತು ಅಲೆಮಾರಿ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂತ ಒಬ್ಬ ಆದಿವಾಸಿ ಮಹಿಳೆ ಇವತ್ತು ಈ ದೇಶದ ರಾಷ್ಟ್ರಪತಿಯನ್ನ ಮಾಡಿರ್ತಕ್ಕಂಥ ಪಾರ್ಟಿ ನಾನು ಅತ್ಯಂತ ಹೆಮ್ಮೆ ಅನ್ನಿಸ್ತದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ತಮಿಳುನಾಡದ ರಾಮೇಶ್ವರ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮನಸ್ಸಲ್ಲಿ ಒಬ್ಬ ವಿಜ್ಞಾನಿ ಅಬ್ದುಲ್ ಕಲಾಂ ಅನ್ನು, ಅಲ್ಪಸಂಖ್ಯಾತರ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಅಬ್ದುಲ್ ಕಲಾಂ ಅನ್ನ ಈ ದೇಶದ ರಾಷ್ಟ್ರಪತಿಯನ್ನು ಮಾಡಿರ್ತಕ್ಕಂಥ ಪಾರ್ಟಿ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಇವತ್ತು ಸೌದತ್ತಿ ಎಲ್ಲ ಮಡಮಡಲಿರ್ತಕ್ಕಂಥ ನೀರು ಈ ಹೆಬ್ಬಾಳದ ಪ್ರತಿಯೊಂದು ಮನೆಗೆ ಕೂಡ ಅದನ್ನು ಮುಟ್ಟಿಸ್ತಕ್ಕಂಥದ್ದು ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಾನು ಇವತ್ತು ಕುಡಿಯುವ ನೀರು ಒಂದು ಕಡೆ, ನಿಮ್ಮ ಮಕ್ಕಳಿಗೆ ಶಾಲೆ ಒಂದು ಕಡೆ, ಮೀಸಲಾತಿ ಇನ್ನೊಂದು ಕಡೆ, ಕಳಸ ಬಂಡೂರಿ ಮತ್ತು ಅದೇ ರೀತಿ ನಿಮ್ಮ ಊರಿನ ಪಕ್ಕದಲ್ಲಿರ್ತಕ್ಕಂಥ ತುಪ್ಪರಿ ಹಳ್ಳ, ತುಪ್ಪರಿ ಹಳ್ಳದಿಂದ ಅನೇಕ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರ ಜಮೀನುಗಳು ಹಾಳಾಗ್ತಕ್ಕಂಥದ್ದು, ಈ ಭಾಗದಲ್ಲಿ ಹಳ್ಳ ಬಂದಾಗ ಅನೇಕ ಸಾವುಗಳಾಗ್ತಕ್ಕಂಥದ್ದು, ಅನೇಕ ನಾವು ವ್ಯಕ್ತಿಗಳನ್ನು ನೋಡ್ತೇವೆ, ಪ್ರತಿಭೆಗಳನ್ನು ನೋಡ್ತೇವೆ. ಇವತ್ತು ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಹೇಳ್ತಾನೆ ಕೊಲಿಗಡ್ಕ ಅಂತೇಳಿ, ಒಂದ್ ಕಡೆ ವಿಷ ಸರ್ಪ ಅಂತ ಹೇಳ್ತಾರೆ. ಇವತ್ತು ರೈತರ ಮೇಲೆ ಗೋಲಿಬಾರ್ ಮಾಡ್ತಕ್ಕಂಥದ್ದು, ರೈತರ ಮೇಲೆ ಲಾಠಿಚಾರ್ಜ್ ಮಾಡ್ತಕ್ಕಂಥದ್ದು, ಇವತ್ತು ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಅಡಗೋಡಿಯಲ್ಲಿ ಒಬ್ಬ ರೈತ ಹುತಾತ್ಮ ಅದ, ಒಬ್ಬ ಕಡ್ಲಿಕೊಪ್ಪ ಅಂತೇಳಿ ಇನ್ನೊಬ್ಬ ಬಸಪ್ಪನಲ್ಲ ಕೊಂಡಿದೆ ಅಂತೇಳಿ ಯಾರು ಗುಂಡು ಹೊಡೆದ್ರು, ಯಾರು ಹೊಡೆದ್ರು? ಕಾಂಗ್ರೆಸ್ನವ್ರು ಗುಂಡು ಹೊಡಿತೀರಿ.